ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೃಹಶ್ಮಿ ಯೋಜನೆಯ 12 ಮತ್ತು 13 ಕಂತಿನ ಹಣ 400 ರೂಪಾಯಿ ಒಟ್ಟಿಗೆ ಬರುತ್ತೆ ಅಂತ ವೇಟ್ ಮಾಡ್ತಿದ್ದೀರಾ? ಹಾಗಿದ್ರೆ ಇಲ್ಲಿ ನೋಡಿ ಗುಡ್ ನ್ಯೂಸ್, ಲೇಟೆಸ್ಟ್ ಅಪ್ಡೇಟ್ ಮಾಹಿತಿ ಸಿಕ್ಕಿದೆ. ಹೌದು ಸ್ನೇಹಿತರೆ, ಸಚಿವರು ಆಲ್ರೆಡಿ ಹೇಳಿದ್ರು 12 ಮತ್ತು 13 ಕಂತಿನ ಹಣ ಅಂದ್ರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಒಟ್ಟಿಗೆ ಬರುತ್ತೆ ಅಂತ ಸಚಿವರು ಆಲ್ರೆಡಿ ಹೇಳಿದ್ರು. ಹಾಗಾದ್ರೆ ಒಟ್ಟಿಗೆ 400 ರೂಪಾಯಿ ಹಣ ಬರುತ್ತಾ ಅಥವಾ 400 ರೂಪಾಯಿ ಒಟ್ಟಿಗೆ ಹಣ ಬರಲ್ವಾ? ಹಾಗೇನೆ ಮಹಿಳೆಯ ಅಕೌಂಟ್ಗೆ 400 ರೂಪಾಯಿ ಹಣ ಯಾವಾಗ ಬರುತ್ತೆ? ಹಾಗೇನೆ 12 ಮತ್ತು 13 ಕಂತಿನ ಹಣ ಬರೋದಕ್ಕೆ ಇಷ್ಟೊಂದು ತಡವಾಗಿದೆ. ಹಾಗಿದ್ರೆ 14ನೇ ಕಂತಿನ ಈ ತಿಂಗಳ ಹಣ ಬರೋದಕ್ಕೆ ಇನ್ನೆಷ್ಟು ತಿಂಗಳು ವೇಟ್ ಮಾಡಬೇಕು? ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಹಾಗೇ ನಿಮ್ಮ ಸಂದೇಹಗಳಿಗೆ ಸೊ ನಮಗೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಮಗೆ ಪಕ್ಕಾ ಮಾಹಿತಿ ಸಿಕ್ಕಿರೋ ಪ್ರಕಾರ ಅದೇನಂತ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಫುಲ್ ವಿಡಿಯೋ ಕೊನೆವರೆಗೂ ನೋಡಿ. ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ನಿಮಗೆ ಅರ್ಥ ಆಗುತ್ತೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಒತ್ತಿ, ಸೊ ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಹಾಗೆಯೇ ಸ್ನೇಹಿತರೆ, ಅನೇಕ ಜನ ವಿಡಿಯೋವನ್ನು ನೋಡ್ತಿದ್ರ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿಯಾಗಿ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಹೌದು ಸ್ನೇಹಿತರೆ, ಗೃಹಶ್ಮಿಯ 3 ತಿಂಗಳ ಹಣ ಅಂದರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಎಫ್ ಡಿ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಒಂದು ಪ್ರಪೋಸಲ್ ಫೈಲನ್ನು ಸೆಂಡ್ ಮಾಡಿದ್ದಾರೆ. ಹೌದು, ಎಫ್ ಡಿ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂತ. ಹೌದು, ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಿ ಅಂತ ಎಫ್ ಡಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಒಂದು ಫೈಲನ್ನು ಸೆಂಡ್ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಜೂನ್ ತಿಂಗಳ ಹಣ ಮಹಿಳೆಯ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗಿದೆ ಅಂದರೆ ಇಲ್ಲಿ ಈಗ ಬಾಕಿ ಇರೋದು 3 ತಿಂಗಳದ್ದು ಅಂದರೆ ಜುಲೈ ಮತ್ತು ಆಗಸ್ಟ್ ಹಾಗೆಯೇ ಸೆಪ್ಟೆಂಬರ್ ತಿಂಗಳು. ಸೊ ಇಲ್ಲಿ ಜನಕ್ಕೆ ಪ್ರಶ್ನೆ ಇರೋದು, ಗೃಹಲಕ್ಷ್ಮಿಯ 3 ತಿಂಗಳ ಹಣ ಒಟ್ಟಿಗೆ 600 ರೂಪಾಯಿ ಜಮಾ ಆಗುತ್ತಾ ಅಥವಾ ಜುಲೈ ತಿಂಗಳದ್ದು ಮಾತ್ರ ಜಮಾ ಆಗುತ್ತಾ, ಹಾಗೆಯೇ ಯಾವಾಗ ಜಮೆ ಆಗುತ್ತೆ ಅಂತ ಸ್ನೇಹಿತರೆ. ಸೊ ಇಲ್ಲಿ ಅದಕ್ಕಿಂತ ಮುಂಚೆ ನಿಮಗೆಲ್ಲ ಒಂದು ಮಾಹಿತಿ ಗೊತ್ತಿರಲೇಬೇಕು. ಅದೇನಪ್ಪ ಅಂದರೆ, ಸೊ ಮೊದಲು ಈ ಹಣ ಎಫ್ ಡಿ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲಿಗೆ ಬರಬೇಕು. ಅಲ್ಲಿಂದ ಮಹಿಳೆ ಅಕೌಂಟ್ಗೆ ಡಿ ಬಿ ಟಿ ಮೂಲಕ ಪ್ರತಿ ಮಹಿಳೆ ಅಕೌಂಟ್ಗೆ ನೇರವಾಗಿ ಹಣ ಜಮಾ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ಯಾವಾಗ ಈ 3 ತಿಂಗಳ ಹಣ ಬರುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲಿಂದ ಸಿಕ್ಕಿರುವ ಮಾಹಿತಿ ಪ್ರಕಾರ ಇನ್ನು 3ರಿಂದ 4 ದಿನಗಳ ಒಳಗೆ ರಿಲೀಸ್ ಆಗುತ್ತೆ ಅಂತ. ಹಾಗಾದರೆ ನೀವು ಕೇಳಬಹುದು, 3 ತಿಂಗಳ ಹಣ ಒಟ್ಟಿಗೆ ರಿಲೀಸ್ ಆಗುತ್ತಾ ಅಂತ? ಖಂಡಿತವಾಗಿಯೂ ಇಲ್ಲ ಸ್ನೇಹಿತರೆ. ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ, ಕಳೆದ 4-5 ತಿಂಗಳಿನಿಂದ ಗೃಹಶ್ಮಿಯ ಹಣ 1 ತಿಂಗಳ ಹಣ ಮಾತ್ರ ಮಹಿಳೆ ಅಕೌಂಟ್ಗೆ ಜಮಾ ಆಗ್ತಿದೆ. ಸೊ ಸದ್ಯಕ್ಕಿರುವ ಪರಿಸ್ಥಿತಿಯಲ್ಲಿ ಎಫ್ ಡಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದ ತಕ್ಷಣ ಮಹಿಳೆ ಅಕೌಂಟ್ಗೆ ಡಿ ಬಿ ಟಿ ಮೂಲಕ ನೇರವಾಗಿ ಜಮಾ ಆಗುತ್ತೆ. ಸೊ ಇಲ್ಲಿ ಹಣ ಬಿಡುಗಡೆ ಆಗುತ್ತಿರೋದು ಲೇಟ್ ಏನಕ್ಕಪ್ಪ ಅಂದರೆ, ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಿಡುಗಡೆ ಆಗ್ತಿಲ್ಲ. ಸೊ ಹೀಗೆ ಮಹಿಳೆ ಅಕೌಂಟ್ಗೆ ಹಣ ಬರೋದಕ್ಕೆ ಲೇಟ್ ಆಗ್ತಿರೋದಕ್ಕೆ ರೀಸನ್ ಸ್ನೇಹಿತರೆ. ಸೊ ಸದ್ಯಕ್ಕೆ ಈಗ ಮಹಿಳೆಯರಿಗೆ ಹೀಗಿರೋ ಪ್ರಶ್ನೆ, ಗೃಹಶ್ರೀ ಯೋಜನೆಯ ಪೆಂಡಿಂಗ್ ಇರುವ 2 ತಿಂಗಳ ಹಣ 400 ರೂಪಾಯಿ ಒಟ್ಟಿಗೆ ಬರುತ್ತೋ ಅಥವಾ ಬರೋದಿಲ್ವಾ? 3 ತಿಂಗಳದ್ದು ಅಂದರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಸೇರಿ 600 ರೂಪಾಯಿ ಬರುತ್ತಾ, ಅಥವಾ 1 ತಿಂಗಳ ಅಂದರೆ ಜುಲೈ ತಿಂಗಳ 2000 ರೂಪಾಯಿ ಹಣ ಮಾತ್ರ ಬರುತ್ತಾ ಅನ್ನುವ ಪ್ರಶ್ನೆಗೆ ಈಗ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಜುಲೈ ತಿಂಗಳ ಹಣ ಈ ತಿಂಗಳ ಅಂತ್ಯದೊಳಗೆ ಬರೋದು ಸ್ವಲ್ಪ ಡೌಟು. ಹೌದು ಸ್ನೇಹಿತರೆ, 50-50% ಅಂತ ಹೇಳಬಹುದು. ಹಾಗಾದರೆ ಜುಲೈ ತಿಂಗಳ 2000 ರೂಪಾಯಿ ಹಣ ಯಾವಾಗ ಬರುತ್ತೆ ಅಂದರೆ ಮುಂದಿನ ತಿಂಗಳ ಅಂದರೆ ಅಕ್ಟೋಬರ್ 1st week ಒಳಗೆ ಬರುತ್ತೆ ಅನ್ನುವ ಮಾಹಿತಿ ಇದೆ. ಸೊ ಅಕ್ಟೋಬರ್ 1st week ಒಳಗೆ ಬರುವ ಮಾಹಿತಿ ಇದೆ ಸ್ನೇಹಿತರೆ. ಹೌದು, ಅಕ್ಟೋಬರ್ ತಿಂಗಳ 1st week ಒಳಗೆ ಅಥವಾ ಅಕ್ಟೋಬರ್ 10ನೇ ತಾರೀಕು ಒಳಗೆ ಬರುವ ಸಾಧ್ಯತೆ ಇದೆ ಸ್ನೇಹಿತರೆ. ಹಾಗಾದರೆ ರಾಜ್ಯದ ಎಲ್ಲ ಮಹಿಳೆಯರಿಗೆ ಜುಲೈ ತಿಂಗಳ 2000 ರೂಪಾಯಿ ಹಣ ಒಟ್ಟಿಗೆ ಬರುತ್ತಾ ಅಂದರೆ ಸ್ನೇಹಿತರೆ, ಸ್ಟೆಪ್ ಬೈ ಸ್ಟೆಪ್ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಆಗುವ ಮಾಹಿತಿ ಇದೆ ಸ್ನೇಹಿತರೆ. ಹೌದು, ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಎಷ್ಟು ಹಣ ಬಿಡುಗಡೆ ಮಾಡುತ್ತೆ ಅದರ ಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಮಹಿಳೆಯ ಅಕೌಂಟ್ಗೆ ಡಿ ಬಿ ಟಿ ಮೂಲಕ 12 ಮತ್ತು 13 ಕಂತಿನ ಹಣವನ್ನು ಬಿಡುಗಡೆ ಮಾಡುತ್ತೆ ಸ್ನೇಹಿತರೆ. ಹೌದು, ಒಟ್ಟಿಗೆ ಬರುತ್ತಾ ಅಂದರೆ ಸ್ನೇಹಿತರೆ ಇಲ್ಲ. ಯಾಕೆಂದರೆ ಈಗ ಸದ್ಯಕ್ಕೆ ಇರುವ ಪರಿಸ್ಥಿತಿಯ
ಪ್ರಕಾರ ಒಟ್ಟಿಗೆ 40 ರೂಪಾಯಿ ಹಣ ಬರೋದಿಲ್ಲ. ಅಕ್ಟೋಬರ್ ಮೊದಲ ವಾರದಲ್ಲಿ ಜುಲೈ ತಿಂಗಳ 12ನೇ ಕಂತಿನ ಹಣ ಬರುತ್ತೆ. ಮತ್ತೆ ಇನ್ನು 10-15 ದಿನಗಳ ನಂತರ 13ನೇ ಕಂತಿನ ಹಣ 40 ರೂಪಾಯಿ ಬರುವ ಮಾಹಿತಿ ಇದೆ ಸ್ನೇಹಿತರೆ. ಸೊ ಇದು ಬಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಿಡುಗಡೆ ಆಗಿದ್ರೆ ಮಾತ್ರ ಮಹಿಳಾ ಅಕೌಂಟ್ಗೆ ಹಣ ಬರುತ್ತೆ. ಯಾಕೆಂದ್ರೆ ನೀವು ಹಣ ಬಂದಿಲ್ಲ ಅಂತ ಬ್ಯಾಂಕ್ ಅಕೌಂಟಿಗೆ, ಪೋಸ್ಟ್ ಆಫೀಸ್ಗೆ ಅಥವಾ ಸಿಡಿಪಿ ಕಚೇರಿಗೆ ಅಲಿಯುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಯಾಕೆಂದ್ರೆ ಅನೇಕ ಜನ ಕಮೆಂಟ್ ಮಾಡ್ತಾನೆ ಇದ್ದೀರಾ ಹಣ ಬಂದಿಲ್ಲ 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 ಅಂತ. ಸೊ ಇದಾಗಿತ್ತು ಗೃಹಲಕ್ಷ್ಮಿಯ ಲೇಟೆಸ್ಟ್ ಅಪ್ಡೇಟ್ ಮಾಹಿತಿ. ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಿರುವ ಮಹಿಳೆಯರಿಗೆ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ನ್ಯೂಸ್ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆತಿದ್ರು ಎಲ್ಲ ಮಹಿಳೆಯರಿಗೂ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮೂಲಕ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆಯೇ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.